ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಹಾಲು ಒಕ್ಕೂಟ ಹಿಂದೆ ತರಾತುರಿಯಾಗಿ ಅವೈಜ್ಞಾನಿಕವಾಗಿ ಸರ್ವ ಸದಸ್ಯರ ಸಭೆ ಮಾಡಿದಿರಾ, ಸರ್ವ ಸದಸ್ಯರ ಅಭಿಪ್ರಾಯದ ವಿರುದ್ಧವಾಗಿ ಸರ್ಕಾರದಲ್ಲಿ ಅವರ ಮಾತು ನಡೆಯುತ್ತೆ ಅಂತ ಹೇಳಿ ಯಾವುದೇ ರೀತಿ ಏನು ಪ್ರಕ್ರಿಯೆಗಳಾಗ್ದಿರಾ, ಸೆಕ್ಷನ್ 14 ಅಡಿಯಲ್ಲಿ ಏನು ಪ್ರಕ್ರಿಯೆಗಳಾಗಬೇಕಾಯಿತು ಅದನ್ನು ಪಾಲನೆ ಮಾಡಿದಿರಾ, ಹಿಂದೆ ಮಾಡಿದರು. ಏಕಾಏಕಿ ಯಾರಿಗೋ ಸಹಾಯ ಮಾಡಬೇಕು, ಯಾರಿಗೋ ಅಧಿಕಾರದಲ್ಲಿ ಕೂರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದರು. ಹಾಲಿ ಅವತ್ತಿದ್ದಂಥ ಸದಸ್ಯರ ಅವಧಿ ಇನ್ನೂ 2 ವರ್ಷ ಅವಧಿ ಇತ್ತು. ಅವರನ್ನು ಸಂಪೂರ್ಣವಾಗಿ ಆ ಸದಸ್ಯರ ಅಧಿಕಾರವನ್ನು ಮೊಟಕುಗೊಳಿಸಿ ಅವರಿಗೆ ನಿಷ್ಕ್ರಿಯ ಮಾಡಿ ಕೇವಲ ಕೋಲಾರಲ್ಲಿ ಹೋಗಿ ಸೈನ್ ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತವಾಗಿದ್ದು ಇಲ್ಲಿ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದಾಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಆ ಒಂದು ಅವೈಜ್ಞಾನಿಕ ವಿಭಜನೆಯನ್ನು ಹಿಂಪಡೆದು ಕೋರ್ಟ್ಗೂ ಕೊಟ್ಟು ನಾವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಂಡಿದ್ವಿ. ಗೋಲ್ಡನ್ ಡೈರಿ ಇರ್ಬೋದು, ಮೆಗಾ ಡೈರಿ ಏನಲ್ಲಿ ಎಂ ವಿ ಕೆ ಗೋಲ್ಡನ್ ಡೈರಿ ಇರ್ಬೋದು, ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತು ಮುಂದೆ ನಮ್ಮ ವಿಭಜನೆ ಆದಂಥ ಸಂದರ್ಭದಲ್ಲಿ ಮಿಲ್ಕ್ ಪ್ಯಾಕಿಂಗ್ ಯೂನಿಟ್ ಅದೊಂದು ಸುಮಾರು 135 ಕೋಟಿದು. ಇವೆಲ್ಲದಕ್ಕೂ ಇವತ್ತು ಅನುಮೋದನೆಗಳನ್ನು ಕೊಟ್ಟು ನಾವು ಸೆಕ್ಷನ್ 14 ಪ್ರಕಾರ ನಾವು ಬಾಗೇಪಲ್ಲಿಯಲ್ಲಿ ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆಸಿ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಪ್ರತಿಯೊಬ್ಬರು ಒಮ್ಮತವಾಗಿ ಕೋಲಾರನವರು ಇರ್ಬೋದು, ಚಿಕ್ಕಬಳ್ಳಾಪುರ ಭಾಗದವ್ರು ಇರ್ಬೋದು, ಆ 2 ಜಿಲ್ಲೆಗಳ ಏನು ಇವತ್ತು ಸುಮಾರು 1000 ಜನ ಅಲ್ಲಿ ಸೇರಿದರು, ಆ ರೈತರೆಲ್ಲರೂ ಹಾಲು ಉತ್ಪಾದಕರೆಲ್ಲರೂ ಅವರೆಲ್ಲರೂ ಒಮ್ಮತವಾಗಿ ಇದನ್ನು ವಿಭಜನೆಗೆ ಇದು ಮಾಡಿಕೊಟ್ಮೇಲೆ ಅದನ್ನು ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಕೊಟ್ಟಮೇಲೆ ಹೊಸ ಆದೇಶವನ್ನು ಸರ್ಕಾರ ವಿಭಜನೆ ಮಾಡುವಂಥದ್ದಕ್ಕೆ ಹೊಸ ಆದೇಶವನ್ನು ಹೊರಡಿಸಿ ಆ ಹೊಸ ಆದೇಶವನ್ನು ನಾವು ಕೋರ್ಟ್ಗೆ ಈ ರೀತಿ ನಾವು ಹೊಸದಾಗಿ ಇವತ್ತು ವಿಭಜನೆ ಮಾಡುವಂಥದ್ದಕ್ಕೆ ಸರ್ಕಾರ ಆದೇಶ ಮಾಡಿದೆ ಅಂತಕ್ಕಂಥ ಆದೇಶ ಪ್ರತಿಗಳನ್ನು ನಾವು ಅಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಅದನ್ನು ನ್ಯಾಯಮೂರ್ತಿಗಳು ಅದನ್ನು ಒಪ್ಪಿ ಆಯಿತು, ಈಗೇನು ಅವ್ರಿಗೆ ಗೊಂದಲ ಇದ್ದಿದ್ದೇನು ವಿಭಜನೆ ಆಗಬೇಕು ಅಂತ, ಈಗ ನೀವು ಮತ್ತೆ ವಿಭಜನೆ ಮಾಡಿದ್ದಾರಲ್ಲ ಆಯಿತು ಅಂತ ಅದನ್ನು ಅಲ್ಲಿಗೆ ಆ ಒಂದು ಮೊಕದ್ದಮೆಯನ್ನು ಅದನ್ನು ಪೂರ್ಣ ಮಾಡಿದ್ದಾರೆ. ಅದರಿಂದ ಪಾಪ ಅವರ್ಯಾರೋ ಕೆಲವ್ರನ್ನ ನೋಡಿದೆ, ಹಿಂದೆ ಇದ್ದಿದ್ದನ್ನು ಎತ್ತಿಡಿದ್ರು ಅಂತಿಲ್ಲ, ಹಿಂದೆ ಇದ್ದಿದ್ದಲ್ಲ, ಈಗ ಹಿಂದೆ ಇದ್ದಿದ್ದು ಹೋಯ್ತು. ಏನು ಈಗ ಮತ್ತೆ ಹೊಸ ಪ್ರಕ್ರಿಯೆ ಮುಖಾಂತರ ಏನು ಹೊಸ ಆದೇಶ ಸರ್ಕಾರದ ಆದೇಶ ಆಯಿತು, ಅದನ್ನು ನಾವು ಹಳೆ ಆದೇಶವನ್ನು ನಾವು ಹಿಂಪಡೆದಿದ್ದೀವಿ ಅಂತಕ್ಕಂಥದ್ದಲ್ಲ ಕೊಟ್ಟಿರೋದು ಕೋರ್ಟ್ ಮುಂದೆ. ಸ್ವಲ್ಪ ತಿಳ್ಕೊಬೇಕು, ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಬೇಕು. ಬಡವರು ಕೂತಿದ್ದಾರೆ, ಸ್ವಲ್ಪ ರಾಜಕೀಯ ಲಾಭ ತಗೋಬೇಕಾದ್ರೂ ಸ್ವಲ್ಪ ಎಲ್ಲ ಸ್ವಲ್ಪ ಸತ್ಯಕ್ಕೆ ಹತ್ರ ಇರಬೇಕು. ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದರೆ ನಾವೇನು ಕಳ್ಳೆಪುರಿ ತಿನ್ನೋದಿಲ್ಲ. ನಾವು ತಿಳುವಳಿಕೆಯಿಂದ ನಾವು ಓದಿರ್ತಕ್ಕಂಥವ್ರಾದ್ರಿಂದ ಹಿಂದೆ ಆಗಿರ್ತಕ್ಕಂಥ ವಿಭಜನೆ ಪ್ರಕ್ರಿಯೆಯನ್ನು ರದ್ದು ಮಾಡಿತ್ತು. ರದ್ದು ಮಾಡಿರೋದನ್ನು ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು ಆದೇಶ ಬೇರೆ, ಆದರೆ ಇದು ಪ್ರತ್ಯೇಕವಾಗಿ ಹೊಸದಾಗಿ ವಿಭಜನೆ ಮಾಡ್ತಕ್ಕಂಥ ಆದೇಶವನ್ನು ಮತ್ತೆ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದರಿಂದ ಅದನ್ನು ನ್ಯಾಯಮೂರ್ತಿಗಳು ಆಯಿತು, ಈಗ ಒಟ್ಟಾರೆ ಉದ್ದೇಶ ಏನು ವಿಭಜನೆ ಆಗಬೇಕು, ಆಯ್ತಲ್ರಿ ಆಗಿದೆಯಲ್ರಿ ಅಂಥೇಳಿ ಒಂದೇ ಕೇವಲ ಒಂದು 3-4 ನಿಮಿಷದಲ್ಲೇ ಅದು ಇತ್ಯರ್ಥ ಆಗಿದೆ. ಅದೇನು ಸತ್ಯಕ್ಕೆ ಸಂದ ಜಯ ಏನೋ ಇವೆಲ್ಲ ಕಥೆಗಳೆಲ್ಲ ಪುರಾಣಗಳೆಲ್ಲ ಎಲ್ಲ ಕೇಳಿದ್ದೀವಿ. ಅದರಿಂದ ಇವತ್ತು ಕಾನೂನುಬದ್ಧವಾಗಿ ನಾವು ಮಾಡಿಸುವಂಥ ಕೆಲಸ ಆಗಿದ್ದೀವಿ. ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಬರ್ತಾರೆ ಪ್ರತ್ಯೇಕವಾಗಿ ಏನೇನು ಪ್ರಕ್ರಿಯೆಗಳಾಗಬೇಕು, ಕ್ಷೇತ್ರ ಮರುವಿಂಗಡಣೆಗಳು ಇವೆಲ್ಲ ಏನೇನು ಆಗಬೇಕು ಅವೆಲ್ಲ ಪ್ರಕ್ರಿಯೆಗಳಾಗಿ ಆದಷ್ಟು ನಾವು 6 ತಿಂಗಳ ಒಳಗಾಗಿ ನಮ್ಮ ಹೊಸ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ಪ್ಯಾಕಿಂಗ್ ಯೂನಿಟ್ಗೆ ಜಾಗ ಬೇಕು, ಅದನ್ನು ನಾವು ಈಗ ಇದೆಲ್ಲ ಪ್ರಕ್ರಿಯೆಗಳಾದಮೇಲೆ ಅದಕ್ಕೂ ಕೂಡ ಜಾಗ ಕೊಡಿಸುವಂಥದ್ದಕ್ಕೂ ನಾವು ಜಾಗ ಅಲ್ಲಿ ಕೊಡಿಸೋದಕ್ಕೆ ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ದೀವಿ. 10 ಎಕರೆ ಬೇಕು ಅಂತ ಇದ್ದಾರೆ, 8 ಎಕರೆ ಆಗುತ್ತೆ ಸಾಧ್ಯ ಆಗುತ್ತೋ ಅಷ್ಟು ನಾವು ಅದಕ್ಕೆ ಹೆಚ್ಚುವರಿ ಕೊಡಿಸುವಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ಒಟ್ಟಾರೆಯಾಗಿ ಪ್ರತ್ಯೇಕ ಆಗಿರ್ತಕ್ಕಂಥದ್ದು ನಾವು ಹಿಂದೇನೂ ಹೇಳಿದ್ದೆ, ನಾನು ಹಲವಾರು ಬಾರಿ ಹೇಳಿದ್ದೆ, ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥದ್ದು ರದ್ದು ಮಾಡಿದ್ದೀವಿ. ಆದರೆ ನಾವ್ಯಾರೂ ವಿಭಜನೆಗೆ ವಿರುದ್ಧ ಇಲ್ಲ, ಇದನ್ನು ಪ್ರಕ್ರಿಯೆಗಳನ್ನು ಒಂದು ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತಿಗೆ ನಾವು ಯಾವತ್ತು ಹೇಳಿದ್ದೀನಿ. ನಾನು ಬೇಕಾದ್ರೆ ನಾನು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ತಗೊಳ್ಳಿ, ಅದಕ್ಕೆ ಬದ್ಧವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ಆ ಮಾತನ್ನು ನಾವು ನಡೆಸ್ಕೊಂಡಿದ್ದೀವಿ. ಇವತ್ತು ಜನ ಸತ್ರಲ್ಲ, ಆ ಕ್ರೆಡಿಟು ಅವ್ರಿಗೆ ಸೇರಬೇಕು. ಪಿ ಪಿ ಇ ಕಿಟ್ಟಲ್ಲಿ ದುಡ್ಡು ತಿಂದಿರೋ ಕ್ರೆಡಿಟು ಅವ್ರಿಗೆ ಸೇರಬೇಕು, ಮಾಸ್ಕಲ್ಲಿ ದುಡ್ಡು ತಿಂದಿರೋ ಕ್ರೆಡಿಟು ಅವ್ರಿಗೆ ಸೇರಬೇಕು, ವೆಂಟಿಲೇಟರ್ಗಳಲ್ಲಿ ದುಡ್ಡು ತಿಂದಿರೋ ಕ್ರೆಡಿಟ್ ಅವ್ರಿಗೆ ಸೇರಬೇಕು, ವಿಶೇಷ ಆಸ್ಪತ್ರೆಗಳು ಸ್ಥಾಪನೆ ಮಾಡಿ ಅದರಲ್ಲಿ ತಿಂದಿರೋ ದುಡ್ಡು ಕೂಡ ಕ್ರೆಡಿಟ್ ಕೂಡ ಅವ್ರಿಗೆ ಸೇರಬೇಕು. ಚಾಮರಾಜನಗರದಲ್ಲಿ ಇವರ ಬೇಜವಾಬ್ದಾರಿಯಿಂದ ಪಾಪ ಅಮಾಯಕರು 23 ಜನ ಸತ್ತಿದ್ದು ಅದು ಕ್ರೆಡಿಟು ಅವರಿಗೆ ಸೇರಬೇಕು. ಈ ರೀತಿ ನೇಮಕಾತಿ ಮೆಡಿಕಲ್ ಕಾಲೇಜಿನ ನೇಮಕಾತಿಯಲ್ಲಿ ಅಕ್ರಮ ಮಾಡಿರ್ತಕ್ಕಂಥ ಕ್ರೆಡಿಟು ಅವರಿಗೆ ಸೇರಬೇಕು. ಇನ್ನು ಭಾಳ ಕ್ರೆಡಿಟ್ಗಳಿದ್ದಾವೆ, ಏನೇನು ರೀತಿ ಅವರು ರಾತ್ರಿ ಹೊತ್ತು ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಹಗಲೊತ್ತು ಏನು ವ್ಯವಹಾರ ಮಾಡ್ತಾರೆ, ಅವೆಲ್ಲ ವ್ಯವಹಾರಗಳಿಗೂ ಕ್ರೆಡಿಟ್ ಅವ್ರಿಗೆ ಸಿಗಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.